ಅನೇಕ ಪ್ರಶ್ನೆಗಳನ್ನು ಅನೇಕರು ತರ್ತಾ ಇದ್ದಾರೆ, ಮಾಧ್ಯಮದಲ್ಲಿ ತರ್ತಾ ಇದ್ದಾರೆ, ಬೇರೆ ಬೇರೆ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಅದನ್ನೆಲ್ಲ ನಾವು ಯಾರು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಇದ್ದಾರೆ ಅವರು ನೋಡ್ತಾರೆ ಅದೆಲ್ಲ. ಏನೇ ಬಂದರೂ ಕೂಡ ಈಗಾಗಲೇ ದೇಸಾಯಿ ಅವರ ಕಮಿಷನ್ನು ಅವರು ಕೆಲಸ ಪ್ರಾರಂಭ ಮಾಡಿದ್ದಾರೆ. ಇಂತಹ ಯಾವುದಾದ್ರೂ ಮಾಹಿತಿಗಳು ಜನಸಮುದಾಯದಲ್ಲಿ ಅಥವಾ ಮಾಧ್ಯಮದಲ್ಲಿ ಅವರಿಗೆ ಸಿಕ್ಕಿದ್ರೆ ಅದನ್ನು ಕಮಿಷನ್ ಮುಂದೆ ಹೇಳ್ಬೋದು. ಸಾರ್ವಜನಿಕವಾಗಿ ಹೇಳಿಕೆಗಳು ಕೊಟ್ಟು ಗೊಂದಲ ಸೃಷ್ಟಿ ಮಾಡುವ ಬದಲು ಕಮಿಷನ್ ಮುಂದೆನೇ ಹೇಳಲಿ ಅಲ್ಲ, ಅವರು ತನಿಖೆ ಮಾಡ್ತಾರೆ. ಈಗ ನಾವು ಸುಮ್ಮನೆ ಈಗ ನಾನೊಂದು ಹೇಳಿಕೆ ಕೊಡ್ತೇನೆ, ಇನ್ನೊಬ್ಬರು ಒಂದು ಹೇಳಿಕೆ ಕೊಡ್ತಾರೆ, ಈ ರೀತಿ ಕನ್ಫ್ಯೂಷನ್ ಮಾಡೋದು ಬದಲು ಕಮಿಷನ್ ಮುಂದೆ ಯಾರು ಬೇಕಾದರೂ ಹೋಗಿ ಸ್ಟೇಟ್ಮೆಂಟ್ಗಳು ಕೊಡ್ಬೋದು, ಅವ್ರು ಅದನ್ನು ಪರಿಶೀಲನೆ ಮಾಡ್ತಾರೆ. ನಾನು ಇದಕ್ಕೆಲ್ಲ ಕಮೆಂಟ್ ಮಾಡಕ್ಕೆ ಹೋಗೋದಿಲ್ಲ. ಕಾನೂನಿನಲ್ಲಿ ಏನು ಮಾಡಬೇಕು, ಅದನ್ನು ಯಾರಿಗೆ ಅರೆಸ್ಟ್ ಮಾಡಬೇಕು, ಕಾನೂನಿನಲ್ಲಿ ಅರೆಸ್ಟ್ ಮಾಡೋದಕ್ಕೆ ಅವಕಾಶಗಳಿದ್ದಾವೆ ಎಂಬ ಈ ರೀತಿ 100 ಜನನೂ ಬೇಕಾಗಿಲ್ಲ, 200 ಜನನೂ ಬೇಕಾಗಿಲ್ಲ. ಕೇಂದ್ರದಲ್ಲಿ ಆ ಥರದ್ದೇನು ಆಗುತ್ತಿಲ್ಲ. ಜಸ್ಟಿಸ್ ಮೈಕೆಲ್ ಕುನ್ನಾ ಅವರ ರಿಪೋರ್ಟ್ ಈಗ ಈ ಮಂತ್ ಎಂಡ್ಗೆ 31 ಆಗಸ್ಟ್ 3 ಬರ್ತದೆ ಅಂತ ಹೇಳಿ, ಈಗ ಮತ್ತೆ ಅದಕ್ಕೆ ಮತ್ತಷ್ಟು ಕಾನೂನು ಬಲ ಕೊಡೋದಕ್ಕೆ ಅಂದ್ರೆ ಈಗ ಯಾಕಂದ್ರೆ ಕೋವಿಡ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಅಕ್ರಮ ಆಗಿದೆ ಅಂತ ಈಗಾಗಲೇ ಏನಾದರೂ ಅರೆಸ್ಟ್ ಮಾಡೋ ಮಟ್ಟ ತನಕ ಹೋಗಿದೆಯಾ ಅಂತ. ಯಾಕಂದ್ರೆ ವರದಿ ಬರೋವರೆಗೂ ನಾವು ಯಾವುದನ್ನು ಸ್ಪೆಕ್ಯುಲೇಟ್ ಮಾಡಕ್ ಹೋಗಿದ್ರೆ ಇಟ್ ವಿಲ್ ಬಿ ಓನ್ಲಿ ಸ್ಪೆಕ್ಯುಲೇಷನ್. ವರದಿ ಬಂದ್ಮೇಲೆ ವರದಿಯಲ್ಲಿ ಏನು ರೆಕಮೆಂಡೇಶನ್ಸ್ ಬರ್ತದೆ ಅದನ್ನ ಸರ್ಕಾರ ಗಮನಿಸುತ್ತೆ ಅಂತ. ನೀವು ಹೇಳಿದಾಗೆ ಯಾರನ್ನೋ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಮಾಡಬೇಕು ಯಾರ್ದೋ ಮೇಲೆ ಅಂತ ಆದರೆ ಅದನ್ನು ಮಾಡ್ತಾರೆ, ಖಂಡಿತ ಮಾಡ್ತಾರೆ. ರೆಕಮೆಂಡೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಸರ್, ಇವತ್ತು ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾರೆ. ಇವತ್ತೆಲ್ಲ ಎಲ್ಲ ಕಡೆನೂ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಜಿಲ್ಲಾವಾರು ಅವರು ಅವರ ಹಕ್ಕು ಅದು ಪ್ರತಿಭಟನೆ ಮಾಡೋದಕ್ಕೆ. ನಾವ್ಯಾರು ರಾಜೀನಾಮೆ ಕೊಡುವಂಥ ಪ್ರಶ್ನೆನೇ ಬರೋದಿಲ್ಲ, ಅಗತ್ಯನೂ ಇಲ್ಲ. ಅವರಿಗೆ ಏನು ಅವ್ರಿಗೇನು ಥ್ರೆಟ್ ಇದೆಯೋ ನಮಗೆ ಗೊತ್ತಿಲ್ಲ. ಅಲ್ಲಲ್ಲ, ಅವ್ರಿಗೇನು ಥ್ರೆಟ್ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಯಾರು ಅವರಿಗೆ ಥ್ರೆಟ್ ಪರ್ಸೆಪ್ಷನ್ ಅವ್ರು ಹೇಳಿದ್ದಾರೆ ಅನ್ನೋದು ನಮ್ಗೇನು ಗೊತ್ತಿಲ್ಲ. ಅವರು ಸೆಕ್ಯೂರಿಟಿ ಕೇಳ್ಕೊಂಡಿದ್ದಾರೆ, ಸೆಕ್ಯೂರಿಟಿ ಕೊಟ್ಟಿದ್ದಾರೆ, ವಿಚ್ ಈಸ್ ಎಂಟೈಟ್ಲ್ ರಾಜ್ಯದಲ್ಲಿ ರಾಜ್ಯಪಾಲರಿಗೆ ರಕ್ಷಣೆ ಇಲ್ಲ ಅಂತ ಹೇಳಿ ಬಿಜೆಪಿ ಅವರು ಆರೋಪ ಮಾಡಿದ್ರು. ರಕ್ಷಣೆ ಕೊಟ್ಟಿದೀವಲ್ಲ, ಭಾರತೀಯ ಜನತಾ ಪಾರ್ಟಿ ಅವರು ಆ ಸನ್ನಿವೇಶವನ್ನ ಕ್ರಿಯೇಟ್ ಮಾಡಿದ್ದಾರೆ.